ಆರಂಭದಲ್ಲೇ ಹೇಳಿದ್ವಿ ಹೇಗೆ ನಾವು ಎರಡನೆಯ ಸರ್ವೆಗೆ ಪ್ರಯಾಣ ಮಾಡುತ್ತೇವೆ ಮೊದಲನೆಯ ಸರ್ವೆಯಿಂದ ಅಂತ ಕಳೆದ ಸರ್ವೆಗೂ ಈ ಸರ್ವೆಗೂ ಇರುವಂತಹ ವ್ಯತ್ಯಾಸಗಳನ್ನು ನಿಮ್ಮ ಮುಂದೆ ಆಚರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ಪಬ್ಲಿಕ್ ಟಿವಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಸರ್ವೆಯನ್ನು ಕೂಡ ಹಿಂದಿನಂತೆ ಯಾವ ರೀತಿ ಮಾಡಿದ್ದೇವೆ ಎಂಬುದನ್ನು ಕ್ವಿಕ್ ಆಗಿ ನಿಮಗೆ ವಿವರಿಸಬೇಕಾದಂಥದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡುವುದು ಆ ಸ್ಯಾಂಪಲ್ಗಳ ಅಲ್ಲ ಸತ್ಯತೆಯನ್ನು ಪರಿಶೀಲನೆ ಮಾಡುವುದು ಆ ಮೂಲಕ ಕೆಲವು ಗಳನ್ನು ತಿರಸ್ಕರಿಸಿ ಮುಂದಕ್ಕೆ ಸಾಗುವುದು ಹಲವಾರು ಸಮಸ್ಯೆಗಳನ್ನ ಸ್ಯಾಂಪಲ್ಗಳನ್ನು ತಿರಸ್ಕಾರ ಮಾಡಿದ್ದೇವೆ ಮಾರ್ಚ್ ಮೂವತ್ತು ಮೂವತ್ತೊಂದರಂದು ಮೊದಲ ಫಲಿತಾಂಶ ಬಂದಿತ್ತು ಆದರೆ ಆ ದಿನಗಳಲ್ಲಿ ಅಭ್ಯರ್ಥಿಗಳ ಫೈನಲ್ ಆಗಿರಲಿಲ್ಲ ಹಲವೆಡೆಗಳಲ್ಲಿ ಬಂಡಾಯದ ಪರಿಸ್ಥಿತಿ ಕಾಣಿಸಿರಲಿಲ್ಲ ನಾಯಕರ ಮಾತುಗಳಿಗೆ ಇನ್ನು ಆವಾಗಿನೂ ಲಂಗು ಲಗಾಮು ಸ್ವಲ್ಪನಾರು ಇತ್ತು ಹಾಗಾಗಿ ನಮಗೆ ಹಲವು ವಿಚಾರಗಳಲ್ಲಿ ಕ್ಷೇತ್ರಗಳಲ್ಲಿ ಒಂದು ಚಿತ್ರಣ ಕಾಣಿಸ್ತಾ ಇರಲಿಲ್ಲ ಈಗ ಒಂದು ಹಂತದ ಮಗದೊಂದು ಚಿತ್ರಣ ನಮಗೆ ಕಾಣಿಸ್ತಾ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಫೈನಲ್ ಆಗಿದ್ದವು ಈ ತನಿಖೆ ಈ ಸರ್ವೆಯನ್ನು ಮಾಡುವ ಹಂತದಲ್ಲಿ ಯಾವುದೋ ಒಂದು ಎರಡೋ ಮೂರೋ ಸ್ವಲ್ಪ ಏರ್ಪೇರಿತ್ತು ಆದರೆ ಬಂಡಾಯದವರು ಯಾರು ಉಳ್ಕೋತಾರೆ ಅನ್ನೋದು ಮಾತ್ರ ಇರಲಿಲ್ಲ ಅದು ಇವತ್ತು ಸಂಜೆ ಈಗ ತೀರ್ಮಾನ ಆಗಿದೆ ಆದರೆ ಆ ಫ್ಯಾಕ್ಟರ್ನು ಹೆಚ್ಚು ಕಡಿಮೆ ನಾವು ಗಮನಿಸಿಕೊಂಡಂತೆ ಕಾಣಿಸುತ್ತಾ ಇದೆ ಮೂವತ್ತೊಂದು ಜಿಲ್ಲೆಗಳ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳ ಸಮೀಕ್ಷೆಯನ್ನು ವಲಯವಾರು ನಡೆಸಿದ್ದೇವೆ ಮೊದಲ ಸರ್ವೆಯಲ್ಲಿ ಜಿಲ್ಲಾವಾರು ಇತ್ತು ಈಗ ವಲಯವಾರು ಹೋಗಿದೆ ಮೂರನೇ ಸಮೀಕ್ಷೆ ಬಹುಶಃ ಮೇ ಮೊದಲ ವಾರದ ಅಂತ್ಯಕ್ಕೆ ಎಲ್ಲೋ ಈಚೆ ಆಚೆ ಹೊರಕ್ಕೆ ಬರ್ತಾ ಇದೆ ಅಂತ ಕಾಣುತ್ತೆ ಅದು ಮೂರು ಹಂತಗಳಲ್ಲಿ ನಡೆಯುತ್ತಿರುವಂತಹ ಸಮೀಕ್ಷೆ ಪ್ರತ್ಯೇಕವಾಗಿ ನಡೀತಾ ಇವೆ ಮೂರಕ್ಕೂ ತಾಳೆ ಆದ ಮೇಲೆ ನಿಮಗೆ ಆ ಫಿಗರ್ಗಳನ್ನು ತೆಗೆದುಕೊಂಡು ಬರ್ತೀವಿ ಹಾಗಾಗಿ ನಾವು ಮೊದಲ ಬಾರಿಗೆ ಇದನ್ನ ಕ್ವಾರ್ಟರ್ ಫೈನಲ್ ಅಂದಿದ್ವಿ ಈಗ ಹಾಗಾದ್ರೆ ಇದು ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ಗೂ ಸೆಮಿಫೈನಲ್ಗೂ ಇರುವ ವ್ಯತ್ಯಾಸಗಳು ಸುಮಾರಾಗಿ ಇವೆ ಮೊದಲು ಕಿತ್ತೂರು ಕರ್ನಾಟಕಕ್ಕೆ ಹೊರಟು ಕಿತ್ತೂರು ಕರ್ನಾಟಕ ನಮ್ಮ ಮುಂದೆ ಕಿತ್ತೂರು ಕರ್ನಾಟಕದ ಭಾಗದ ಜನರ ಮೂಡು ಹೇಗಿದೆ ಅಂತಂದ್ರೆ ಕಿತ್ತೂರು ಕರ್ನಾಟಕ ಎಂದರೆ ಮುಂಬೈ ಕರ್ನಾಟಕದ ಭಾಗ ಅಂದರೆ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಬೆಳಗಾವಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇವೆಲ್ಲವೂ ಬಾಗಿರುವಂತಹ ಭಾಗ ಕಿತ್ತೂರು ಕರ್ನಾಟಕದಲ್ಲಿ ಒಟ್ಟು ಐವತ್ತು ಐವತ್ತು ಕ್ಷೇತ್ರಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ ಅದರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಪ್ಪತ್ತ ಒಂದು ಕ್ಷೇತ್ರವು ಕಾಂಗ್ರೆಸ್ಸಿಗೆ ಇಪ್ಪತ್ತ ಏಳು ಕ್ಷೇತ್ರವು ಹಾಗೂ ಡಿ ಎಸ್ಗೆ ಸೊನ್ನೆ ಒಂದು ಕ್ಷೇತ್ರವು ಲಭಿಸ್ತಾ ಇರೋ ಲಕ್ಷಣ ಇದೆ ಇತರೆ ಒಂದಿದೆ ಕಳೆದ ಬಾರಿ ನಮ್ಮ ಸರ್ವೇನಲ್ಲಿ ಸೊನ್ನೆಯಿಂದ ಎರಡು ಮಾತ್ರ ಪಕ್ಷೇತರ ಇರಬಹುದು ಅನ್ನಿಸ್ತಿತ್ತು ಆದರೆ ಈ ಬಾರಿ ಪಕ್ಷೇತರರ ಬಲ ಹೆಚ್ಚಾಗ್ತಿರೋಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಕಿತ್ತೂರು ಕರ್ನಾಟಕದ ಐವತ್ತು ಕ್ಷೇತ್ರಗಳನ್ನು ಮಗದೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಿ ಜೆ ಪಿ ಇಪ್ಪತ್ತೊಂದು ಕಾಂಗ್ರೆಸ್ ಇಪ್ಪತ್ತೇಳು ಜೆ ಡಿ ಎಸ್ ಒಂದು ಅದರ್ಸ್ ಒಂದು ಈ ಸಂಖ್ಯೆಗಳ ಅಂತಿಮವೇ ಎಂದು ಯಾರು ಪ್ರಶ್ನೆ ಮಾಡಿದ್ದಾರೆ ಅಲ್ಲ ಅಂದರೆ ಹಾಗಾದರೆ ಮುಂದೆ ಬರುವ ಫೈನಲ್ ಸರ್ವೆ ಅಂತೀರ ಅದು ಅಂತಿಮವೇ ಅಂತಾರೆ ಇರಬಹುದು ಹತ್ತಿರದಲ್ಲಿ ಎಕ್ಸಾಕ್ಟ್ ನಂಬರನ್ನು ಗಣಿತಶಾಸ್ತ್ರದ ಪ್ರಕಾರ ಕೊಟ್ಟು ಕೊಡೋ ಕೊಟ್ಕೊಂಡು ಹುಟ್ಟಿನ ದಿನಾಂಕ ಕೊಡೋ ರೀತಿ ಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು ನಮಗಿದೆ ಮತ್ತು ಹತ್ತು ಹಲವಾರು ಕಾರಣಗಳಿಂದ ಫಲಿತಾಂಶಗಳು ಏರುಪೇರು ಆಗತ್ವೆ ಅನ್ನೋಂತಹ ಐಡಿಯಾ ಆಲೋಚನೆ ನಮಗೂ ಇದೆ ಅದು ಹಾಗೇನು ಇಲ್ಲ ಅಂತ ಅಲ್ಲ ಆದರೂ ಸದ್ಯದ ಮೂಡ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಭಾವನೆ ಹೇಗಿರಬಹುದು ಅಂದರೆ ಹೀಗಿದೆ ಅಂತ ಕಿತ್ತೂರು ಕರ್ನಾಟಕದಲ್ಲಿ ನಮಗೆ ಕಾಣಿಸ್ತಾ ಇದೆ ಕಿತ್ತೂರು ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಂಡುಬಂದಿರುವಂತಹ ಅಂಶಗಳು ಲಿಂಗಾಯತರ ಮತಗಳನ್ನು ಒಗ್ಗೂಡಿಕೆ ಮಾಡುವುದಕ್ಕೆ ಭಾರತೀಯ ಜನತಾ ಪಕ್ಷ ಹೆಣಗಾಡುತ್ತಿರುವುದು ಮತ್ತೊಂದು ಕಡೆ ಆ ಲಿಂಗಾಯತ ಮತಗಳನ್ನು ಹೇಗಾದರೂ ಮಾಡಿ ಒಡೆಯಲೇಬೇಕು ಎಂದು ಹೊರಟು ನಿಂತಿರುವಂತಹ ಕಾಂಗ್ರೆಸ್ ಲಿಂಗಾಯತ ಮತಗಳನ್ನು ಒಟ್ಟು ಮಾಡುವುದಕ್ಕೆ ಬಸವರಾಜ ಬೊಮ್ಮಾಯಿ ಅವರನ್ನೇ ನೇತೃತ್ವಕ್ಕೆ ಮುಖ್ಯಮಂತ್ರಿ ಎಂದು ಬಿಂಬಿಸುತ್ತಾ ಮುಂದೆ ಸಾಗಿರುವ ಬಿಜೆಪಿ ಶೆಟ್ಟರ್ ಹಾಗೂ ಸವದಿಯನ್ನು ಇಟ್ಟುಕೊಂಡು ಲಿಂಗಾಯತ ಮತಗಳನ್ನು ಒಡೆಯುವುದಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ ಈ ಪ್ರಮುಖ ವಿಷಯಗಳನ್ನು ಹೊರತುಪಡಿಸಿದರೆ ಬಹುದೊಡ್ಡ ಬದಲಾವಣೆ ಐಡಿಯೋಲಾಜಿಕಲಿ ಸೈದ್ಧಾಂತಿಕವಾಗಿ ವಿಷಯವಾರು ಬದಲಾವಣೆಗಳು ಕಿತ್ತೂರು ಕರ್ನಾಟಕದಲ್ಲಿ ಒಳ ಜಗಳಗಳು ಕಾಲೆಳೆದಾಟ ಮೈ ಎಳದಾಟ ಕಬಡ್ಡಿ ಖೋಖೋ ಆಟ ಚೆನ್ನಾಗಿ ನಡೀತಾ ಇದೆ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಎಂದರೆ ಗುಲ್ಬರ್ಗ ರಾಯಚೂರು ಬೀದರ್ ಯಾದಗಿರಿ ಈ ಭಾಗಗಳನ್ನು ಕಲ್ಯಾಣ ಕರ್ನಾಟಕ ಎಂದು ಅಥವಾ ಹಳೆಯ ಹೈದರಾಬಾದ್ ಕರ್ನಾಟಕ ಆ ಭಾಗಕ್ಕೆ ಹೋಗ್ತಾ ಇದೆ ಈ ಭಾಗದಲ್ಲಿ ಸುಮಾರು ನಲವತ್ತೊಂದು ಕ್ಷೇತ್ರಗಳನ್ನು ಪರಿಗಣಿಸ್ತಾ ಇದ್ದೀವಿ ಯಾವ ಕ್ಷೇತ್ರಗಳಿಗೆ ಏನು ಲಾಭ ಅಂತ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಖರ್ಗೆ ಅವರ ಭಾಗ ಇದು ಹಾಗಾಗಿ ಅವರು ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ತೋರಿಸಬೇಕು ಎಂಬ ಪ್ರಯತ್ನದಲ್ಲಿ ಇದೆ ಇಲ್ಲಿ ತಾನು ತೆಗೆದುಕೊಳ್ಳುವ ಅತಿ ಹೆಚ್ಚು ಸೀಟುಗಳು ತನ್ನನ್ನು ನಾಳೆ ಕಾಪಾಡಿತ್ತು ಎಂಬಂತಹ ಲೆಕ್ಕಾಚಾರ ಅವರಿಗೆ ಇದ್ದಂತೆ ಇದೆ ಅದು ಮೇಲ್ನೋಟಕ್ಕೆ ಹೌದು ಅಂತನೂ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳಲಿಕ್ಕಾಗ್ತಾ ಇಲ್ಲ ಬೇರ ಕಲ್ಯಾಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಕಾಲದಲ್ಲಿ ಅಲ್ಲಿ ಜೆ ಡಿ ಜನತಾ ಪರಿವಾರ ಇದ್ದಿದ್ದರಿಂದ ಒಂದು ತನ್ನ ಬಾ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಅಲ್ಲಿ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಅಂತಲ್ಲ ಭಾರತೀಯ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೊಂದು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹದಿನಾಲ್ಕು ಮತ್ತು ಕಾಂಗ್ರೆಸ್ ಇಪ್ಪತ್ತ ಎರಡು ಹಾಗೂ ಜೆ ಡಿ ಎಸ್ ಮೂರು ಕ್ಷೇತ್ರಗಳನ್ನು ಇತರೆ ಎರಡು ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಣಿಸ್ಕೊತಾ ಇರೋಂಥದ್ದು ನಮಗೆ ಇತರೆ ಎರಡು ಅಂತಂದರೆ ಎರಡು ಇಂಡಿಪೆಂಡೆಂಟ್ಗಳು ಕಾಣಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಫಲಿತಾಂಶಗಳು ಇತರೆ ಕರೆಗೂ ಇದೆ ಮತ್ತು ಜೆ ಡಿ ಎಸ್ ಮುರಿದ ಜೆ ಡಿ ಎಸ್ನಲ್ಲಿ ಪ್ರಮುಖವಾಗಿ ಹತ್ತು ಹಲವಾರು ಅಭ್ಯರ್ಥಿಗಳು ಅದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ವಂಚಿತರಾಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಜೆ ಡಿ ಎಸ್ಗೆ ಹಲವಾರು ಅಭ್ಯರ್ಥಿಗಳು ಆಗಮಿಸಿದ್ದಾರೆ ಹೆಚ್ಚು ಕಡಿಮೆ ಎರಡು ಡಜನ್ ಹೊಸ ಅಭ್ಯರ್ಥಿಗಳು ಅವರಿಗೆ ಚೆನ್ನಾಗೇ ಸಿಕ್ಕಿದ್ದಾರೆ ಆದರೆ ಬಹುತೇಕ ಕಡೆ ಅವರು ಮತಗಳನ್ನು ಪಡೆದುಕೊಳ್ಳುವ ಸರ್ವ ಲಕ್ಷಣಗಳು ಚೆನ್ನಾಗೇ ಇವೆ ಆದರೆ ಇನ್ನೂ ಗೆಲುವಿನ ಹಂತಕ್ಕೆ ಅವರು ತಲುಪುತ್ತಾ ಇರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಕ್ಸೆಪ್ಟ್ ಮೂರರಲ್ಲಿ ಎರಡು ಅಥವಾ ಮೂರರಲ್ಲಿ ಅವರ ವಲಸೆ ಬಂದಿರುವ ಅಭ್ಯರ್ಥಿಗಳ ಪೈಕಿಯಲ್ಲೇ ಗೆಲುವಿನ ಹತ್ತಿರಕ್ಕೂ ಹೋಗಬಹುದು ಎಂಬ ಭರವಸೆಯನ್ನು ಹುಟ್ಟಿಸುತ್ತಿದ್ದಾರೆ ಜೆ ಡಿ ಎಸ್ಸಿನ ಅಭ್ಯರ್ಥಿಗಳು ಆಲ್ ರೈಟ್ ಅಲ್ಲಿಂದ ಮುಂದಕ್ಕೆ ಹೋಗೋದಾದರೆ ಸೆಂಟ್ರಲ್ ಕರ್ನಾಟಕಕ್ಕೆ ಹೋಗಬೇಕು ನಾವು ಅಂದರೆ ಮಧ್ಯ ಕರ್ನಾಟಕ ಈ ಮಧ್ಯ ಕರ್ನಾಟಕವನ್ನು ನಾವು ಹೀಗೆ ತೆಗೆದುಕೊಂಡಿದ್ದೇವೆ ಅಂದರೆ ದಾವಣಗೆರೆ ಚಿತ್ರದುರ್ಗ ಮತ್ತು ಮಲೆನಾಡು ಭಾಗದಿಂದ ಚಿಕ್ಕಮಗಳೂರು ಕೂಡ ಇದರೊಳಗಡೆಗೆ ಬಂದು ಸೇರಿಕೊಂಡಿದೆ ಅದರ ಪರಿಣಾಮ ಮಧ್ಯ ಕರ್ನಾಟಕದಲ್ಲಿ ಇಪ್ಪತ್ತ ಐದು ಕ್ಷೇತ್ರಗಳನ್ನು ನಾವು ಆಯ್ದುಕೊಂಡಿದ್ದೀವಿ ಈ ಐ ಇಪ್ಪತ್ತೈದು ಕ್ಷೇತ್ರದ ಪೈಕಿ ಭಾರತೀಯ ಜನತಾ ಪಕ್ಷ ಹನ್ನೆರಡು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಹನ್ನೊಂದು ಕ್ಷೇತ್ರದಲ್ಲೂ ಮತ್ತು ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲೂ ಇತರೆ ಒಂದು ಕ್ಷೇತ್ರದಲ್ಲೂ ಕಾಣಿಸ್ತಾ ಇದೆ ಮಧ್ಯ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಮತ್ತು ಮುಂದೆ ಬರಬಹುದಾದ ಹಳೆ ಮೈಸೂರು ಮತ್ತು ಕೋಸ್ಟಲ್ ಕರಾವಳಿ ಕರ್ನಾಟಕದಲ್ಲಿ ಬಹುದೊಡ್ಡ ಬದಲಾವಣೆಗಳು ನಮಗೆ ಈ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ಬಹಳ ಪಲ್ಲಟವಾಗ್ತಾ ಇದೆ ಸ್ಥಾನಗಳು ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೆಚ್ಚು ಕಡಿಮೆ ಮೂರು ಪಕ್ಷಗಳು ಸೆಟ್ಲ್ ಆದಂಗೆ ಕಾಣಿಸ್ತಾ ಇವೆ ಈ ಮೂರು ಏರಿ ಪ್ರದೇಶಗಳಲ್ಲಿ ಆದರೆ ಕಿತ್ತೂರು ಕರ್ನಾಟಕದಲ್ಲಿ ಆಗಿರುವ ಕೆಲ ಬೆಳವಣಿಗೆಗಳಿಂದಾಗಿ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಮೀಸಲಾತಿಯ ವಿಚಾರದಿಂದ ಆಗಬಹುದಾದ ಕೆಲವು ಬದಲಾವಣೆಗಳಿಂದಾಗಿ ಕೆಲವು ಕ್ಷೇತ್ರಗಳಲ್ಲಿ ಏರುಪೇರುಗಳು ವಿಪರೀತವಾದಂಗೆ ಕಾಣಿಸ್ತಾ ಇದೆ ಬಂಡಾಯದ ಪರಿಣಾಮ ಕಿತ್ತೂರು ಮತ್ತೆ ಹೈದರಾಬಾದ್ ಎಲ್ಲಾದ್ರದ ನೋಡೋಣ ಸರ್ ಬಟ್ ಈ ಶೆಟ್ಟರ್ ಮತ್ತು ಸೌದಿ ಅವರ ವಲಸೆಯಿಂದಾಗಿ ಈ ರಿಸಲ್ಟ್ ಮೇಲೆ ಆಗ್ತಾ ಇರುವಂತಹ ಪ್ರತಿಫಲಿಸ್ತಾ ಇರುವಂತಹ ಚಿತ್ರಣ ಏನ್ ಕಾಣಿಸ್ತಾ ಇದೆ ಇಲ್ಲ ಸದ್ಯಕ್ಕೆ ನಮಗೆ ಕಿತ್ತೂರು ಕರ್ನಾಟಕ ಮತ್ತು ಆ ಒಟ್ಟಾರೆ ನಾನು ಹೇಳ್ತೀನಿ ಅದು ಹೆಚ್ಚು ಕಿತ್ತೂರು ಕರ್ನಾಟಕ ಕಿತ್ತೂರಿನಲ್ಲಿ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಹೈದರಾಬಾದ್ ಅಲ್ಲಿ ಕಾಣಿಸ್ತಾ ಇದೆ ಲಿಂಗಾಯತರ ವಿಚಾರದಲ್ಲಿ ಬಹು ಯುದ್ಧ ನಡೀತಾ ಇರೋಂಥ ಕಾಣಿಸ್ತಾ ಇದೆ ಈ ರಾಜ್ಯದಲ್ಲಿ ಎಲ್ಲರಿಗೂ ಆ ಮತವನ್ನ ತಮ್ಮ ಕಡೆಗೆ ಎಳೆದುಕೊಂಡು ಬಂದ್ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ ಭಾರತೀಯ ಜನತಾ ಪಕ್ಷ ಪರಂಪರಗತವಾಗಿ ಬರ್ತಾ ಇರುವಂತಹ ತನ್ನ ಕಡೆಗೆ ಬರ್ತಾ ಇರೋದ್ರಿಂದ ತನ್ನ ಸರ್ಕಾರವನ್ನು ರಚನೆ ಮಾಡುವುದು ನಿಶ್ಚಿತ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ಸಿನವರು ನಾವು ಅಧಿಕಾರಕ್ಕೆ ಬಂದಾಗಿದೆ ಏನಿದ್ರು ಖಾತೆಗಳ ಹಂಚಿಕೆ ಮಾತ್ರ ಬಾಕಿ ಎನ್ನುವ ಪರಿಸ್ಥಿತಿಯಲ್ಲಿ ಆದರೆ ಜೆ ನಮ್ಮನ್ನ ಬಿಟ್ಟು ಅದು ಯಾರ ಮುಂದೆ ಸಾಗುತ್ತೀರಿ ಎತ್ತ ಹೋಗುತ್ತೆ ನೋಡೇ ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಂಗೆ ಇದೆ ಆದ್ರೆ ಲಿಂಗಾಯತರ ವಿಚಾರದಲ್ಲಿ ಒಂದು ಆಗ್ತಾ ಇರೋಂಗೆ ಕಾಣಿಸ್ತಾ ಇದೆ ದಟ್ ಈಸ್ ಒಟ್ಟಾರೆ ಪಂಚಮಸಾಲಿಯ ಗಲಾಟೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಅವರ ಮೀಸಲಾತಿ ವಿಚಾರದಲ್ಲಿ ಒಂದು ರೀತಿಯ ಆಕ್ರೋಶ ಎಲ್ಲೋ ಒಂದು ಲಿಂಗಾಯತ ಒಂದು ವರ್ಗದಲ್ಲಾದರೂ ಕಾಣಿಸ್ತಾ ಇದೆ ಅನ್ನಿಸ್ತಿತ್ತು ಅದನ್ನೇ ಕಾಂಗ್ರೆಸ್ ಚೆನ್ನಾಗಿ ಅಸ್ತ್ರ ಕೂಡ ಮಾಡಿಕೊಂಡಿತ್ತು ನಾನು ಇಲ್ಲ ಅಂತ ಹೇಳಲಿಲ್ಲ ಹಾಗಾಗಿ ಕಾಂಗ್ರೆಸ್ ಒಂದು ಸಮಾರಾದ ಒಂದು ನಂಬಿಕೆಗೆ ಬಂದಿತ್ತು ನಮಗೆ ಈ ಬಾರಿ ಲಿಂಗಾಯತರ ಮತಗಳು ಅಟ್ಲೀಸ್ಟ್ ಪಂಚಮಶಾಲಿಯ ಆಧಾರದ ಮೇಲೆ ಒಡೆಯತ್ತೆ ನಮಗದು ಬರುತ್ತೆ ನಮಗೆ ಲಾಭ ಆಗತ್ತೆ ಅಂತ ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ ಈ ಒಂದು ಮತವನ್ನು ಒಡೆದು ಬಿಟ್ಟರೆ ನಾವು ಅಧಿಕಾರಕ್ಕೆ ತೀರ ಹತ್ತಿರಕ್ಕೆ ಹೊರಟೋಗ್ಬಿಡ್ತೀವಿ ಅಥವಾ ಅಧಿಕಾರಕ್ಕೆ ಬಂದು ಆಗೋಗ್ಬಿಡತ್ತೆ ಅದು ಅಂತ ಅವ್ರ ಲೆಕ್ಕಾಚಾರ ಲಾಭ ಆದರೆ ಮೀಸಲಾತಿಯ ವಿಚಾರದಲ್ಲಿ ಆದ ತೀರ್ಮಾನ ಪಂಚಮಸಾಲಿ ಸಮುದಾಯವನ್ನು ಆಕ್ರೋಶ ಅಥವಾ ಬೇಸರದಿಂದ ಹರುಷ ಮತ್ತು ಸಂತೋಷದ ಹಂತಕ್ಕೆ ತಂದಿದೆ ಅಂತ ನಾನು ಹೇಳುತ್ತಿಲ್ಲ ಆದರೆ ಸಮಾಧಾನದ ಹಂತಕ್ಕೆ ತಂದು ನಿಲ್ಲಿಸ್ಬಿಟ್ಟಿರಂಗಿದೆ ಅಂದ್ರೆ ಇದು ಕೂಲ್ಡ್ ಆಫ್ ಅನ್ನಿಸ್ತಾ ಇದೆ ಆ ಆಕ್ರೋಶ ಕಾಣಿಸ್ತಾ ಇಲ್ಲ ಒನ್ ಸೈಡ್ ಗ್ರೇಟ್ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ ಅಲ್ಲಿ ಮಧ್ಯದಲ್ಲಿ ಬಂದು ಕೂತ್ ಬಿಟ್ಟಿದ್ದಾರೆ ಹಾಗಾಗಿ ಒಂದು ವಿಚಿತ್ರವಾದ ಸನ್ನಿವೇಶ ನಮಗೆ ಕಾಣಿಸ್ತಾ ಇದೆ ಅದು ಏನಂದ್ರೆ ಒಟ್ಟಾರೆಯಾಗಿ ಇಡಿಯಾಗಿ ಲಿಂಗಾಯಿತರಲ್ಲಿ ಲಿಂಗಾಯತರಲ್ಲಿ ಬಹಳ ಕಡೆ ಬಹಳ ಕ್ಷೇತ್ರಗಳಲ್ಲಿ ನಾವು ಗಮನಿಸ್ಕೊಂಡಿರುವಂಥದ್ದು ಬಹಳ ಕ್ಷೇತ್ರಗಳಲ್ಲಿ ನಾವು ಗಮನಿಸಿರುವಂಥದ್ದು ಅಭ್ಯರ್ಥಿಗಳ ಆಧಾರದ ಮೇಲೆ ಲಿಂಗಾಯತರ ಮತಗಳು ಚಲಾವಣೆ ಆಗ್ತಾ ಇರುವ ಸರ್ವ ಲಕ್ಷಣಗಳು ಕಾಣಿಸ್ತಾ ಇದೆ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿಯೂ ಇರ್ಬೋದು ಬಿಜೆಪಿ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾಗ ಅಲ್ಲಿ ಲಿಂಗಾಯತರು ನಾವಿರು ಪದ ಬಿಜೆಪಿ ಬಿಜೆಪಿಯವ್ರಿಗೆ ಅಂತ ಓಟ್ ಹಾಕ್ತಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ ಹಾಗೆ ಕಾಂಗ್ರೆಸ್ ಸ್ಟ್ರಾಂಗ್ ಇರೋ ಕಡೆ ನಮ್ಮನ್ನು ಇವ್ರು ವಿರೋಧ ಮಾಡಿದ್ರಲ್ಲ ಇವ್ರಿಗೆ ಕೆಡವು ಬಿಡೋಣ ಅಂತ ಅಂತ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇದೆ ಇದರ ಪರಿಣಾಮ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಈ ಬಾರಿ ನನಗೆ ಕಾಣಿಸ್ತಾ ಇರೋವಂಥದ್ದು ಸುಮಾರು ನೂರ ನಲವತ್ತರಿಂದ ನೂರ ಐವತ್ತು ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಧಾರಿತ ಚುನಾವಣೆ ನಡೀತಾ ಇರೋಂ ಕಾಣಿಸ್ತಾ ಇದೆ ಪಕ್ಷ ಆಧಾರಿತ ಚುನಾವಣೆ ನಡೀತಿರೋ ಕಾಣಿಸ್ತಾನೆ ಇಲ್ಲ ನೂರ ನಲವತ್ತು ರಲ್ಲಿ ಅಭ್ಯರ್ಥಿ ಆಧಾರಿತ ಯಾವ ಪಕ್ಷನಾದ್ರೂ ಇದ್ಕೊಳ್ಳಿ ನಾನು ಹೇಳ್ತಿರೋದು ಪಕ್ಷ ಆಧಾರಿತ ಅಲ್ಲ ಪಕ್ಷ ಆಧಾರಿತ ಚುನಾವಣೆ ನಡೆಯೋದು ಕಾಣಿಸ್ತಾ ಇರೋದು ನಮಗೆ ಬಹುತೇಕ ಕಡೆ ಅಂದ್ರೆ ಕರಾವಳಿ ಮತ್ತು ಕೆಲ ಮಧ್ಯ ಕರ್ನಾಟಕದ ಕೆಲವು ಭಾಗಗಳು ಲೈಕ್ ಶಿವಮೊಗ್ಗ ಚಿಕ್ಕಮಗಳೂರು ಒಂದೆರಡು ಕ್ಷೇತ್ರಗಳು ದಾವಣಗೆರೆ ಈಚೆ ಆಚೆ ಕಂಪ್ಲೀಟ್ ಕರಾವಳಿ ಭಾಗದಲ್ಲಿ ಇಲ್ಲಿ ಪಕ್ಷ ಆಧಾರಿತ ಚುನಾವಣೆ ಇದ್ದಂಗಿದೆ ಅಲ್ಲೂ ಇದೆ ವೈಯಕ್ತಿಕವಾಗಿ ಬಟ್ ಇನ್ ಲಾರ್ಜ್ಲಿ ಎಲ್ಲ ಕಡೆಯಲ್ಲೂ ಬಹಳ ಅಭ್ಯರ್ಥಿ ಅಭ್ಯರ್ಥಿ ಆಧಾರಿತ ಚುನಾವಣೆ ಇದೆ ಹಾಗಾಗಿ ನಮ್ಮ ಲೆಕ್ಕಾಚಾರದಲ್ಲಿ ಲಿಂಗಾಯತರ ಮತಗಳು ಆ ರೀತಿ ಏನೋ ಆಗೋಗ್ತಾ ಇದೆ ಅನ್ನೋ ಒಂದು ಹವಾಯಿ ಹೇಳ್ತಾ ಇದೆ ಆದ್ರೆ ಅದು ಕ್ಷೇತ್ರವಾರು ಹವಾ ಆಗಿ ಪರಿಣಮಿಸ್ತಾ ಇದೆ ಅದು ಹಂಗಾಗಿ ನನಗೆ ಐ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್ ಆ ವಿಚಾರದಲ್ಲಿ ವೇದ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಲಿಂಗಾಯತರು ಓಟ್ನ ಉಳಿಸ್ಕೊಳ್ಳಕ್ ಟ್ರೈ ಮಾಡ್ತಿದ್ರೆ ಕಾಂಗ್ರೆಸ್ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ರೆ ಕಾಂಗ್ರೆಸ್ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅದನ್ನು ಅವ್ರು ಗಮನಿಸ್ತಾ ಇದ್ದಾರೋ ಅಥವಾ ಇಲ್ವೋ ನಮಗಂತೂ ಗೊತ್ತಿಲ್ಲ ಮೀಸಲಾತಿಯಲ್ಲಿ ಎಡಗೈಗೆ ಸಿಕ್ಕಿರುವಂತಹ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಅದು ಕೆಲವು ಕ್ಷೇತ್ರಗಳಲ್ಲಿ ಆಳವಾಗಿಯೂ ಕೆಲವು ಕ್ಷೇತ್ರಗಳಲ್ಲಿ ಬಹಳ ಮಧ್ಯಮ ಪ್ರಮಾಣದಲ್ಲೂ ಪರಿಣಾಮವನ್ನು ಬೀರುತ್ತಿರುವ ಲಕ್ಷಣಗಳು ನಿಧಾನವಾಗಿ ಕಾಣಿಸಲು ಪ್ರಾರಂಭ ಆಗ್ತಾ ಇದೆ ಈ ರಿಸಲ್ಟ್ ಅಲ್ಲೂ ಪ್ರತಿಫಲ ಕಾಣ್ತಾ ಇದೆಯಾ ಸ್ವಲ್ಪ ಇದೆ ಮಧ್ಯ ಕರ್ನಾಟಕದ ಕೆಲ ಭಾಗಗಳಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದ ಕೆಲ ಭಾಗಗಳಲ್ಲಿ ಅದು ಕಾಣಿಸ್ತಾ ಇದೆ ಅದು ಅಷ್ಟು ದೀರ್ಘವಾಗಿ ಆಳವಾಗಿ ನಮಗೆ ಹಳೆ ಮೈಸೂರಿನಲ್ಲಿ ಕಾಣಿಸಿಲ್ಲ ಅದು ಇನ್ನೂ ಆದರೆ ಈ ಭಾಗದಲ್ಲಿ ಕಾಣಿಸಿದೆ ಹಾಗಾಗಿ ಕಾಂಗ್ರೆಸ್ ಕೂಡ ಅದನ್ನ ಫೇಸ್ ಮಾಡಬೇಕಾಗಿ ಬರಬಹುದು ಸೊ ಎರಡರ ಮಧ್ಯೆ ಈ ಎಲ್ಲ ಸರ್ವೆಗಳ ಮೂರು ಪ್ರಾಂತ್ಯಗಳ ಫಲಿತಾಂಶ ನಮ್ಮ ಮುಂದೆ ಬಂದಂಗಿದೆ ಸರ್ ಕಾಂಗ್ರೆಸ್ ಇಡೀ ಲಿಂಗಾಯತ್ರು ನಮ್ಮ ಪರವಾಗಿ ಬಂದ್ಬಿಟ್ಟಿದ್ದಾರೆ ಅನ್ನೋ ಭಾವನೆಯಲ್ಲಿದ್ದಾರೆ ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟು ಸಲೀಸ್ ಅಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆಯಾ ಸರ್ ನನಗೇನು ಬಂದಂಗೆ ಕಾಣಿಸ್ತಾ ಇಲ್ಲ ಹಳೆ ಮೈಸೂರದ ಹೋದಾಗ ನಾವು ಇನ್ನೊಂದು ಸರಿ ಬಂದಾಗ ಅದನ್ನು ನೋಡೋಣ ಬೇಕಾರೆ ನಂಗೆ ಅನ್ನಿಸ್ತಾ ಇಲ್ಲ ಹಾಗಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಫ್ಕೋರ್ಸ್ ಕಾಂಗ್ರೆಸ್ ಮಾಡಿಕೊಂಡು ಬಂದಿರುವ ಕ್ಯಾಂಪೇನ್ ಏನಿದೆ ಕಳೆದ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಅದನ್ನ ಅವರು ಎರಡು ರೀತಿಯಲ್ಲಿ ಕೌಂಟರ್ ಮಾಡ್ಕೊಳ್ಳುತ್ತಿರೋ ಕಾಣಿಸ್ತಾ ಇದೆ ಒಂದು ಮುಖ್ಯಮಂತ್ರಿ ಅಥವಾ ನಮ್ಮ ಲಿಂಗಾಯಿತರು ಇದು ಅಂತ ಹೇಳ್ಕೊಳ್ಳೋದು ಒಂದು ಎರಡನೇದು ಮೀಸಲಾತಿಯಲ್ಲಿ ನಾವು ತಂದಿರೋದನ್ನ ಬೇರೆಯವರಾಗಿದ್ರೆ ಇದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ಇದರ ಜೊತೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸಮಸ್ಯೆ ನಾನು ಆಗ್ಲೇ ಹೇಳಿದಂಗೆ ಎಡಗೈನ ಸಮಸ್ಯೆ ಇರುವಂತದ್ದು ಪರಿಶಿಷ್ಟ ಜಾತಿಯಲ್ಲಿ ಎರಡನೇ ಇದು ಒಂದು ಪ್ರಶ್ನೆ ಅಲ್ಲಲ್ಲಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾಣಿಸಿದೆ ಇವರು ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಇರೋದನ್ನ ಕಿತ್ತಾಕ್ತಾರ ಅನ್ನೋ ಪ್ರಶ್ನೆ ಬಂದಿದೆ ಈಗ ಎಕ್ಸಾಕ್ಟ್ಲಿ ಹಾಗಾಗಿ ಟು ಬಿ ಕನ್ಫ್ಯೂಷನ್ ಬಟ್ ಆ ಯಾವ ರೂಪವನ್ನ ಅನ್ನಕ್ಕೆ ಮುಂದಿನ ಹದಿನೈದು ದಿನಗಳಲ್ಲಿ ಇವರಿಬ್ಬರು ತಮ್ಮ ನಾಲಿಗೆಯ ಆದಿಯಾಗಿ ಕಂಟ್ರೋಲ್ ಇಟ್ಕೊಂಡು ಯಾವ ರೀತಿ ಪ್ರಚಾರವನ್ನು ನಡೆಸ್ತಾರೆ ಅನ್ನೋದ್ರ ಮೇಲೆ ಮತ್ತು ಸ್ಥಳೀಯವಾಗಿ ಉದ್ಭವವಾಗಬಹುದಾದ ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಇತ್ಯರ್ಥ ಆಗ್ಬೋದು ಇನ್ನು ಬೆಲೆ ಏರಿಕೆ ಸರ್ ಇಲ್ಲ ನಾವು ಬಹಳಷ್ಟು ಕಡೆಯಲ್ಲಿ ಹೋದಾಗ ಬೆಲೆ ಏರಿಕೆ ವಿಷಯವಾಗಿ ಜನ ಪ್ರಸ್ತಾಪ ಮಾಡ್ತಿದ್ರು ಇಲ್ಲಿ ಬರೀ ಜಾತಿ ಆಧಾರದ ಮೇಲೆ ಹೋಗುತ್ತಾ ಹಾಗಿದ್ರೆ ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ ಇಲ್ಲ ಬೆಲೆ ಏರಿಕೆಯಲ್ಲಿ ಎರಡು ವಿಷಯಗಳು ಪ್ರಮುಖವಾಗಿ ಪ್ರಸ್ತಾಪವಾಗ್ತಾ ಇವೆ ಸರ್ವೇನಲ್ಲೂ ಆಗ್ತಾ ಇದೆ ಅದು ಆ ಎರಡು ಬಹಳ ವಿಚಿತ್ರ ಅಂತಂದ್ರೆ ಒಂದು ಗ್ಯಾಸ್ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನಮಗೆ ಆಕರ್ಷಿ ಕೊಡ್ತಾ ಇದ್ದಿದ್ದ ಅಮೌಂಟು ನಿಂತೋಗಿದೆ ಅನ್ನೋದು ಮಹಿಳೆಯರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ ನಾನು ಎರಡನೇಯದ್ದು ಅಕ್ಕಿಯ ಪ್ರಮಾಣದ ವಿಚಾರ ಚರ್ಚೆಗೆ ಬರ್ತಾ ಇದೆ ಆ ಐದು ಕೆಜಿ ಮಾಡ್ಬಿಟ್ಟಿದ್ದಾರೆ ಏಜ್ ಕೆಜಿ ಅವ್ರು ಇದ್ದಾಗ್ಲೂ ಆಗಿತ್ತು ಅದು ಅದಾಗ್ಲೆ ಆಗಿತ್ತು ಬಟ್ ಅದು ಕಮ್ಯುನಿಕೇಟ್ ಆಗಿಲ್ಲ ಬಟ್ ಈಗ ಐದು ಕೆಜಿ ಮಾಡ್ಬಿಟ್ಟಿದ್ದಾರೆ ಅಂತಾನೋ ಏನೋ ಒಟ್ಟಲ್ಲಿ ಕ್ವಾಂಟಿಟಿ ಅಪ್ಪ ಪ್ರಮಾಣ ಏನಿದೆ ಅಕ್ಕಿ ಪ್ರಮಾಣ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದ ಕ್ಷೇತ್ರಗಳಲ್ಲಿ ಇದು ಬರ್ತಾನೆ ಇಲ್ಲ ಬಹಳ ವಿಚಿತ್ರ ಎಂದರೆ ಕಾಂಗ್ರೆಸ್ ಕ್ಯಾಂಪೇನ್ ಮಾಡಿರೋ ಬಹುದೊಡ್ಡ ಇಶ್ಯೂ ಫಾರ್ಟಿ ಪರ್ಸೆಂಟ್ ಇದು ಅದು ತೀರ ಕಡಿಮೆ ಪ್ರಸ್ತಾಪದಲ್ಲಿದೆ ಆದ್ರೆ ಅವಾಗಷ್ಟೇ ಸೀಮಿತ ಆಗಿತ್ತು ಆಶ್ಚರ್ಯ ಕಾಂಗ್ರೆಸ್ ಮಾಡಿರೋದು ಬಟ್ ಅದು ಬಹಳ ಸೀಮಿತವಾಗಿದೆ ಆಸ್ ಗ್ಯಾಸ್ ಅಂಡ್ ಅಕ್ಕಿ ಬರ್ತಾ ಇದೆ ಪದೇ ಪದೇ ಓಕೆ ನಾವು ದ ಕ್ವಶನ್ ಈಸ್ ಈಗ ಪ್ರಶ್ನೆ ಏನು ಅಂದ್ರೆ ಈ ಎರಡು ಇಶ್ಯೂಗಳು ವಿಚಾರಗಳು ಮತವನ್ನು ಹಾಕುವವರ ಮೇಲೆ ಪರಿಣಾಮವಾಗಿ ಮತದಾನದ ದಿನ ಅವರ ಮೇಲೆ ಅದು ಉಳಿದು ಬಟನ್ ಕೈ ಅಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಹೋಗುತ್ತಾ ಕ್ವಶನ್ ಓಕೆ ಇದಕ್ಕೆ ಹದಿನೈದು ದಿನದಲ್ಲಿ ಆಯಾಯ ಭಾಗದಲ್ಲಿ ಆಯಾಯ ಪ್ರಬಲ ಅಭ್ಯರ್ಥಿಗಳು ಪರ್ಟಿಕ್ಯುಲರ್ಲಿ ಬಿ ಜೆ ಪಿ ಹೇಗೆ ಕೆಲಸ ಮಾಡುತ್ತಾರೆ ಹೇಗೆ ಅವರ ಮತದಾರನ ಒಲಿಸ್ಕೋತಾರೆ ಸಾಮದಾನ ಭೇದ ದಂಡ ಡ್ಯಾಶು 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 ಅಂತ ಎಲ್ಲಾದ್ರೂ ಪ್ಲಸ್ ಜಾತಿ ಪ್ರಧಾನವಾಗಿ ಬಿಟ್ಟರೆ ಅಂದರೆ ಆ ಕ್ಷೇತ್ರ ಅಂತದೊಂದು ಒಂದ್ ಡಜನ್ ಕ್ಷೇತ್ರ ಇದೆ ನಮ್ಮ ಹತ್ರ ಜಾತಿನೇ ಮುಖ್ಯ ಜಾತಿ ಮುಖ್ಯ ಅಂದ್ರೆ ಅವ್ರಿಗೆ ಜಾತಿ ಮುಖ್ಯ ಅಂತಲ್ಲ ಆಪೋಸಿಟ್ ಸೈಡ್ ಅಲ್ಲಿ ಇರೋರಿಗೆ ಕೊಡಕಾಗದ ಅನಿವಾರ್ಯತೆಯಲ್ಲಿ ಇದ್ದಾರ ಅವರು ಹಂಗಾಗಿ ಇವ್ರು ಕೊಡಬೇಕು ಅಂತ ಅನ್ಸಿಲ್ಲ ಅವ್ರಿಗೆ ಇನ್ನೇನ್ ಮಾಡ್ಕೊಳ್ಳೋದಪ್ಪ ಅವ್ರಿಗೆ ಕೊಟ್ಟು ಕಳಿಸೋಣ ಇನ್ನೇನ್ ಮಾಡೋದು ಅವ್ನು ಕೊಡಕ್ಕಾಗದ ಅಂತಾರೆ ಈ ಹಂತಕ್ಕೆ ಬಂದು ನಿಂತಂಗಿದೆ ಅದೇನಾದರೂ ವರ್ಕ್ ಆದ್ರೆ ಬಿಜೆಪಿ ಕಡಿಮೆ ಎಫೆಕ್ಟ್ ಆಗ್ಬೋದು ಇಲ್ಲದೆ ಇದ್ರೆ ಈ ಎರಡು ಇಶ್ಯೂ ಮಾತ್ರ ಪ್ರಸ್ತಾಪ ಆಗುತ್ತಿದೆ ಕಾಂಗ್ರೆಸ್ ನಮ್ಮ ಗ್ಯಾರಂಟಿ ನಮ್ಮ ಕೈ ಇದೆಯತ್ತೆ ಅನ್ನೋ ಭಾವನೆಯಲ್ಲಿದ್ರು ಸರ್ ಐದು ಅವರ ರೀಚ್ ಆಗಿಲ್ವಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ನಂಬೋ ಪರಿಸ್ಥಿತಿಯಲ್ಲಿ ಜನ ಇದ್ದು ಕಾಂಗ್ರೆಸ್ನ ಗ್ಯಾರಂಟಿ ವಿಚಾರದಲ್ಲಿ ರೀಚ್ ಆದಂಗಿದೆ ಓಕೆ ಬಟ್ ಬಹಳ ದೊಡ್ಡ ಚರ್ಚೆಯ ವ್ಯಾಪ್ತಿಗೆ ಬಂದಂಗಿಲ್ಲ ನಮಗೆ ಫೀಲ್ಡ್ ಅಲ್ಲ ಅದು ಅದು ದೊಡ್ಡ ಚರ್ಚೆಗೆ ಬಂದಂಗಿಲ್ಲ ಅರಿವಿದೆ ಆದ್ರೆ ಅರಿವಿದೆ ಅವರಿಗೆ ಬಟ್ ಅದು ಚರ್ಚೆ ಆಗ್ತಾ ಇಲ್ಲ ಚರ್ಚೆಗೆ ಬರ್ತಿರೋದು ಎರಡೇ ವಿಚಾರ ಪದೇ ಪದೇ ಯಾವುದು ಅಕ್ಕಿ ಮತ್ತು ಗ್ಯಾಸ್ ಅದು ಯಾವುದು ಚರ್ಚೆಗೆ ಬರ್ತಿಲ್ಲ ಅಲ್ಲಿ ಹಾಗಾಗಿ ಐ ಡೋಂಟ್ ನೋ ಈ ಗ್ಯಾರಂಟಿ ವಿಚಾರ ಎಷ್ಟರ ಮಟ್ಟಿಗೆ ತಲುಪತ್ತೆ ಅಂತ ಮೇ ಬಿ ಬೇಸಿಕಲಿ ಬಿಕಾಸ್ ಜನಕ್ಕೆ ಇವರು ಕೊಡೋ ಗ್ಯಾರಂಟಿಗಳ ಬಗ್ಗೆ ಎರಡು ಎಲ್ಲ ಪಕ್ಷಗಳಲ್ಲಿ ಬಹಳ ದೊಡ್ಡ ನಂಬಿಕೆ ಇದ್ದಂಗಿಲ್ಲ ಅವರಿಗೆ ಇವರು ಬುಡಾಪೆಗಳು ಚುನಾವಣಾ ಸಂದರ್ಭದ ಬೋಳೆ ಮಾತುಗಳನ್ನು ಆಡ್ಬಿಡ್ತಾರೆ ಇವರುಗಳು ಅನ್ನೋ ತರಾನೇ ಅಂತರ್ಗತವಾದ ಭಾವನೆ ಏನಾದ್ರು ಇದೆಯೋ ಗೊತ್ತಿಲ್ಲ ಬಟ್ ಹದಿನೈದು ಕನ್ವೆ ಮಾಡ್ತಾರೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ದೊಡ್ಡ ಚರ್ಚೆಗೂ ಬರ್ತಿಲ್ಲ ಎರಡು ವಿಚಾರ ಬಂದಷ್ಟು ಆಸ್ ಯೂಶ ನೀರು ಕೊಟ್ಟಿಲ್ಲ ಅನ್ನೋದು ನಮ್ಮೂರಲ್ಲಿ ಚರಂಡಿ ಮಾಡಿಲ್ಲ ಅನ್ನೋದು ಇವೆಲ್ಲ ಆಸ್ ಯೂಶ ಬರ್ತಾ ಇದೆ ಅದು ಟಿಪಿಕಲ್ ಆಗಿ ಬರ್ತಾ ಇದೆ ಅದು ನಮ್ಮೂರಲ್ಲಿ ಒಂದು ಆಸ್ಪತ್ರೆನೇ ಮಾಡಿಲ್ಲ ಒಂದು ಆಸ್ಪತ್ರೆ ಆಗಿಲ್ಲ ಇಲ್ಲಿ ಬರ್ತಾ ಇದೆ ಇದು ಸ್ಪೆಸಿಫಿಕ್ ಆಗಿ ಬರ್ತಾ ಇಲ್ಲ ಇನ್ನು ಪಕ್ಷದ ವಿಷಯವಾಗಿ ಹೇಳ್ತಾ ಇದ್ರಿ ಸರ್ ನಾವು ಲೋಕಸಭೆ ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಮೋದಿ ಅವ್ರ ಹೆಸರು ಹೇಳ್ತಾರೆ ಬಿಜೆಪಿ ಅಂತ ಹೇಳ್ತಾರೆ ಇಂಥವ್ರನ್ನೇ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಈ ವಿಧಾನಸಭೆ ವಿಚಾರಕ್ಕೆ ಬಂದಾಗ ಆಗ್ಲೇ ಹೇಳ್ತಾ ಇದ್ರಿ ಅಭ್ಯರ್ಥಿ ಬೇಸ್ ನೂರ ನಲ್ವತ್ತರಿಂದ ನೂರ ಐವತ್ತು ಕ್ಷೇತ್ರಗಳು ಕಾಣಿಸ್ತಾ ಇದೆ ಅಂತ ಯಾಕೆ ಹಿಂಗಾಗ್ಬೋದು ಸರ್ ಅಭ್ಯರ್ಥಿಗಳ ವಿಚಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಆಯ್ಕೆಗಳು ಕಣ್ಣ ಮುಂದೆ ಇದೆ ಮತ್ತು ದೈನಂದಿನ ಅವರ ವ್ಯವಹಾರಗಳಲ್ಲಿ ಅವರು ಭಾಗಿಯಾಗಬಹುದಾದ ಅವಕಾಶಗಳಿವೆ ಎಮ್ ಎಲ್ ಎಲ್ಲ ವೀರ್ ಮೋದಿ ಮತ್ತು ನ್ಯಾಷನಲ್ ವಿಚಾರ ಬಂದಾಗ ಮೋದಿಗೆ ವಿರುದ್ಧವಾದ ಆಯ್ಕೆಗಳು ಜನಕ್ಕಿನ್ನೂ ಸ್ಪಷ್ಟವಾಗಿ ಸಿಕ್ಕಿಲ್ಲ ಸ್ಪಷ್ಟವಾಗಿ ಸಿಕ್ಕಿಲ್ಲ ಪ್ರೊಜೆಕ್ಷನ್ ಇರಬಹುದು ವಯ ರಾಹುಲ್ ಗಾಂಧಿ ಅಂತಾನೋ ವಯಾ ಏನಾರೋ ನಿತೀಶ್ ಕುಮಾರ್ ಅಂತಾನೋ ಮಮತಾ ಬ್ಯಾನರ್ಜಿ ಅಂತ ಅದು ಆಗ್ತಾ ಇಲ್ಲ ಕರ್ನಾಟಕದ ಮಟ್ಟಿಗೆ ಹೇಳ್ತಾ ಇರೋದು ಹಾಗಾಗಿ ಆ ದೃಷ್ಟಿಕೋನವೇ ಬೇರೆ ಇದ್ದಂಗಿದೆ ರಾಷ್ಟ್ರೀಯ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ವಿಚಾರದಲ್ಲಿ ಸೊ ಸಹಜವಾಗಿ ಎರಡಕ್ಕೂ ಹೋಲ್ಸೇಲ್ ವ್ಯತ್ಯಾಸಗಳು ಕಂಡಂಗೆ ಕಾಣಿಸ್ತಾ ಇದೆ ಕೆಲವು ಕಡೆ ಈ ಮಾತುಗಳು ಬಂದಿದೆ ತುಂಬಾ ಕಡಿಮೆ ಇದೆ ಬಟ್ ಕೆಲವು ಕಡೆ ಬಂದಿದೆ ಅರ್ಬನ್ ಏರಿಯಾ ಬಂದಿದೆ ಈ ಮಾತುಗಳು ನ್ಯಾಷನಲ್ ಎಲೆಕ್ಷನ್ ಬರಲಿ ಆಗ ಮೋದಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ಕೋತೀವಿ ಈಗ ನಾವು ಏನು ಮಾಡ್ಬೇಕು ಅಂತ ನೀವು ನಮ್ಗೆ ಯಾರು ಹೇಳಕ್ ಬರಬೇಡಿ ಅಂತ ಹೇಳ್ತಾರೆ ನಾವು ತೀರ್ಮಾನ ಮಾಡ್ತೀವಿ ಅದನ್ನ ಅಂತ ಸೊ ದೇರ್ ಇಸ್ ಅ ಕ್ಲೀನ್ ಡಿವಿಷನ್ ಇದ್ದಂಗೆ ಜನಕ್ಕೋದ್ ಅರಿವು ಇದ್ದಂಗಿದೆ ಬಟ್ ದಟ್ ವಿಲ್ ಬಿ ಸೀನ್ ಮುಂದೆ ಚುನಾವಣೆ ಆದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ಆಗ ನಡೆಯುವ ಲೋಕಸಭಾ ಚುನಾವಣೆಯ ಪ್ರಚಾರ ಹೇಗೆ ಎತ್ತ ಅನ್ನೋದ್ರ ಮೇಲೆ ಹೋಗುತ್ತೆ